ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಅಮಿತ್ ಶಾ ಅವರು ರೋಡ್ ಶೋನ ಮಾಡ್ತಾ ಇದ್ದಾರೆ ಹೇಗಿದೆ ನೋಡೋಣ ಬನ್ನಿ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಅವರು ಒಂದು ನಮ್ಮ ಕೊಡುಗೆ ರಾಜ್ಯಕ್ಕೆ ನಾವು ಅವರ ಕೊಡುಗೆಯನ್ನ ನಾವು ಕೊಡಬೇಕಾದ್ರೆ ಮನೆಗಳಲ್ಲಿ ಸುಧಾಕರ್ ಅವರನ್ನು ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚಿನ ಮತಗಳಲ್ಲಿ ಅವರನ್ನ ಗೆಲ್ಲಿಸಿ ನಮ್ಮ ವಿಧಾನಸಭೆಗೆ ಕಳಿಸಬೇಕು. ಅವರ ಒಂದು ಕೆಲಸಗಳನ್ನ ಅವರ ಕಾರ್ಯಕ್ರಮಗಳನ್ನ ಇಡೀ ಕ್ಷೇತ್ರ ಬಿಟ್ಟು ಇಡೀ ರಾಜ್ಯಕ್ಕೆ ಅವರ ಒಂದು ಅನುಕೂಲವಂತದ್ದು ಕಾರ್ಯಕ್ರಮಗಳನ್ನು ಕಳಿಸಬೇಕು. ಅದೇ ರೀತಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಆರೋಗ್ಯ ಕ್ಷೇತ್ರದ ಕೊಟ್ಟಿರ್ತಕ್ಕಂಥ ಅನೇಕ ಅನುದಾನಗಳಿರ್ಬೋದು ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಅನೇಕ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮತ್ತೊಳ್ಳೆ ನಾವು ಈ ಮುಂದಿನ ದಿನಗಳಲ್ಲಿ ಹತ್ತನೇ ತಾರೀಕು ನಡೆಯುತ್ತಿರುವ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಮತದಾರ ಮತಗಳು ಅವರು ಮತದಾನ ಚಲಾಯಿಸಿದ್ದು ಅತಿ ಹೆಚ್ಚಿನ ಒಂದು ಮತಗಳನ್ನು 50ಕ್ಕಿಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಅವರು ದೇಶೀಯರನ್ನಾಗಿ ಮಾಡಬೇಕು. ಮತ್ತೊಳ್ಳೆ ಇಡೀ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಆಗಿರ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಜಿಲ್ಲೆಯಲ್ಲಿ ಆಗಿಲ್ಲ. ಅದು ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಏನು ಅನೇಕ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟಿದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆಯನ್ನು ಬಿಟ್ಟು ಇಡೀ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಮತ್ತೊಳ್ಳೆ ಅವರನ್ನ ಹೆಚ್ಚಿನ ಒಂದು ಅಂತರದಿಂದ ಗೆಲ್ಲಿಸಬೇಕು. ಅದೇ ರೀತಿಯಾಗಿ ನರೇಂದ್ರ ಮೋದಿಜಿಯವರ ಒಂದು ಯೋಜನೆಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಯೋಜನೆಗಳು ನಮ್ಮ ಕರ್ನಾಟಕದ ಒಂದು ವ್ಯವಸ್ಥೆಯನ್ನು ಬಿಡುಗಡೆ ಮಾಡುವಾಗ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕರ್ನಾಟಕದ ಅಭಿವೃದ್ಧಿಗೆ ಒಂದು ಪ್ರಣಾಳಿಕೆಯನ್ನು ಬಿಡಿಕೊಟ್ಟಿದ್ದಾರೆ. ಆ ಪ್ರಣಾಳಿಕೆಯಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲವಾಗತಕ್ಕಂಥ ಅನೇಕ ಯೋಜನೆಗಳು ಸುಮಾರು 16 ಯೋಜನೆ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಸುಮಾರು 3 ವರ್ಷ ಜನಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು. ಅದೇ 8 ಕೋಟಿ ಜನರ ಕರ್ನಾಟಕದ ಜನತೆಗೆ ಅನುಕೂಲವಾಗಿರ್ತಕ್ಕಂಥ ನಮ್ಮ ಪ್ರಣಾಳಿಕೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಸಹಯೋಗದೊಂದಿಗೆ ಅವರ ಸರ್ಕಾರಕ್ಕೆ